ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸ್ವಾಗತವನ್ನು ಹೇಳುತ್ತಾ ಇವತ್ತಿನ ವಿಡಿಯೋ ಪ್ರಮುಖವಾದ ಕವಿಗಳ ಪರಿಚಯದ ಬಗ್ಗೆ ಇದೆ. ಅದರಲ್ಲಿ ಬರುವಂತಹವರು ಶ್ರೀ ಗೋರೂರು ರಾಮಸ್ವಾಮಿ ಅಯ್ಯಂಗಾರವರ ಬಗ್ಗೆ ಸ್ವಲ್ಪ ನೋಡಿಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಸಮಯವನ್ನು ವ್ಯರ್ಥ ಮಾಡದೆ ಇವತ್ತಿನ ವಿಡಿಯೋ ಪ್ರಾರಂಭಿಸೋಣ. ಶ್ರೀ ಗೋರೂರು ರಾಮಸ್ವಾಮಿ ಅಯ್ಯಂಗಾರವರ ಬಗ್ಗೆ ನೋಡಬೇಕಾದ್ರೆ ನೋಡಿರಿ, ಇವರು 1904 ಯಾವಾಗ 1904 ಜುಲೈ 4ರಂದು ಯಾವಾಗ 1904 ಜುಲೈ 4ರಂದು ಹಾಸನ ಜಿಲ್ಲೆಯ ಗೋರೂರಿನಲ್ಲಿ ಜನಿಸಿದರು. ಆದ್ದರಿಂದ ಇವರಿಗೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ ಅಂತ ಕರೀತಾರೆ. ಮೊದಲನೇದಾಗಿ ಗೋರೂರು ಅಂತ ಇನ್ಕ್ಲೂಡ್ ಮಾಡೋದು ಇದೇ ಕಾರಣಕ್ಕೆ. ಇವರೇ ನಮ್ಮ ಗೋರೂರು ರಾಮಸ್ವಾಮಿ ಅಯ್ಯಂಗಾರವರು. ಸೊ ಸ್ನೇಹಿತರೆ, ಇದು ಇವರು ಜನಿಸಿದಂತಹ ಒಂದು ಮಾಹಿತಿ. ಆದರೆ ಮತ್ತೆ ಇವರಿಗೆ ಮತ್ತು ಶ್ರೀಯುತರು ಬರೆದಿರುವಂತಹ ಪ್ರಮುಖ ಕೃತಿಗಳ ಬಗ್ಗೆ ನೋಡಬೇಕಾದ್ರೆ ಹೀಗಿವೆ. ಇವರು ಮಹಾತ್ಮ ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾಗಿ ಶಿಕ್ಷಣಕ್ಕೆ ವಿದಾಯ ಹೇಳಿ ಸ್ವತಂತ್ರ ಹೋರಾಟದಲ್ಲಿ ಧುಮುಕಿ ಹಲವು ಬಾರಿ ಸೆರೆಮನೆ ವಾಸವು ಕೂಡ ಮಾಡಿದ್ದಾರೆ. ಇವರು ಸುಮಾರು 60ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾವು ನೋಡಬೇಕಂದ್ರೆ ಇಲ್ಲಿದ್ದಾವೆ ನೋಡಿ, ನಮ್ಮ ಊರಿನ ರಸಿಕರು ಇದು ಇವರ ಕೃತಿ. ಮತ್ತು ಗರುಡ ಗಂಬದ ದಾಸಯ್ಯ ಇದು ಕೂಡ ಇವರದೇ ಕೃತಿ. ಹೇಮಾವತಿ ಕೂಡ ಇವರ ಒಂದು ಕೃತಿಯಾಗಿದ್ದು, ಕೊನೆಯ ಸಾರಿ ನಡೆದಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಾದ SDA FDAಯಲ್ಲಿ ಕೇಳಿದಂತಹ ಪ್ರಶ್ನೆ ಮೆರವಣಿಗೆ ಮತ್ತು ಹೇಮಾವತಿ ಕೃತಿಗಳ ಬಗ್ಗೆ ಕೇಳಿದರು. ಇದು ಯಾರ ಕೃತಿ ಅಂತ ಕೇಳಿದರು. ಅದೇ ರೀತಿ ಅಮೇರಿಕಾದಲ್ಲಿ ಗೋರೂರು ಇವರು ಶ್ರೀ ಗೋರೂರು ರಾಮಸ್ವಾಮಿ ಅಯ್ಯಂಗಾರವರು ಅಮೇರಿಕಾಗೆ ಹೋದ ಸಂದರ್ಭದಲ್ಲಿ ಬರೆದಿರುವಂತಹ ಕೃತಿ ಇದು, ಅಮೇರಿಕಾದಲ್ಲಿ ಗೋರೂರು. ಅದೇ ರೀತಿ ಭೂತಯ್ಯನ ಮಗ ಅಯ್ಯು ಇದು ಚಲನಚಿತ್ರ ಕೂಡ ಇದೆ. ಇದು ಕೂಡ ಶ್ರೀಯುತರು ಬರೆದಂತಹ ಕೃತಿಯಾಗಿದೆ. ಅದೇ ರೀತಿ ಹಳ್ಳಿಯ ಹಾಡುಗಳು ಕೂಡ ಇವರದೇ ಅಂತ ಕೃತಿಯಾಗಿದ್ದು, ಇವರು ಬರೆದಿರುವಂತಹದು 60ಕ್ಕೂ ಹೆಚ್ಚು, ಆದರೆ ನಾವು ನೋಡಿದ್ದು ಪ್ರಮುಖವಾಗಿ 7. ಅದೇ ರೀತಿ ಶ್ರೀಯುತರಿಗೆ ದೊರೆತಿರುವಂತಹ ಪ್ರಶಸ್ತಿಗಳ ಬಗ್ಗೆ ನೋಡೋಣ. ನೋಡಿ ಸ್ನೇಹಿತರೆ, ಇವರಿಗೆ ಹಲವಾರು ಪ್ರಶಸ್ತಿಗಳು ದೊರೆತಿದ್ದು, ಅವುಗಳಲ್ಲಿ ಪ್ರಮುಖವಾದದ್ದು ನೋಡಿರಿ, 1969 ಯಾವಾಗ 1969ರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಅದೇ ರೀತಿ 1974ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಿಲಿಟ್ ಪದವಿ ಇವರಿಗೆ ಲಭಿಸಿದೆ. ಅದೇ ರೀತಿ 1980ರಲ್ಲಿ ಅಮೇರಿಕಾದಲ್ಲಿ ಗೋರೂರು ಕೃತಿಗೆ, ಪ್ರವಾಸ ಸಾಹಿತ್ಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಇವು ಶ್ರೀಯುತರಿಗೆ ದೊರೆತಿರುವಂತಹ ಪ್ರಮುಖ ಪ್ರಶಸ್ತಿಗಳು. ಅದೇ ರೀತಿ ಇನ್ನೊಂದು ವಿಶೇಷತೆ ಏನಿದೆಪ್ಪ ಅಂದರೆ, 1982ರಲ್ಲಿ ನಡೆದಂತಹ, ಎಲ್ಲಿ ನಡೆದಿತ್ತದು, ಶಿರಸಿಯಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಯಾರು? ಶ್ರೀ ಗೋರೂರು ರಾಮಸ್ವಾಮಿ ಅಯ್ಯಂಗಾರವರು. ಅದೇ ರೀತಿ ಶ್ರೀಯುತರು 28ನೇ ಸೆಪ್ಟೆಂಬರ್ 1991ರಂದು ನಿಧನರಾಗ್ತಾರೆ. ಇದು ಶ್ರೀ ಗೋರೂರು ರಾಮಸ್ವಾಮಿ ಅಯ್ಯಂಗಾರವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಂಡಿವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಪ್ರಮುಖ ಕವಿಗಳ ಪರಿಚಯವನ್ನು ನಾವು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಮತ್ತೆ ಶಿವಣ ಒಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.